ನೆಕ್ಸ್ಟ್ ನಡೀತಾ ಇದೆ, ಶಿವಣ್ಣ ಅವ್ರ ಜೊತೆನೆ ಅವ್ರ ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಬೈರಾಗ್ಯಲ್ಲೂ ಮಾಡಿದೆ, ಶಿವಣ್ಣ ಅವ್ರದ್ದು ಬೈರಾಗ್ಯಲ್ಲೊಂದು ಪಾತ್ರ ಮಾಡಿದ್ದೀನಿ. ಶಿವಣ್ಣ ನೆಕ್ಸ್ಟ್ ಭೇದದಲ್ಲೂ ಮಾಡ್ತಾ ಇದ್ದೀನಿ. ಹರ್ಷ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ. ನಾನು ಏನು ಈಗ ಪ್ರೆಸೆಂಟ್ ಇಲ್ಲಿ ನೀವು ಎಲ್ಲ ಮೀಡಿಯಾಗಳ ಮುಂದೆ ಕೂತಿದ್ದೀನಿ ಅನ್ನೋದಕ್ಕೆ ಮೇಯ್ನಾಗಿ ಕಾರಣನೇ ಹರ್ಷ ಮಾಸ್ಟರ್. ಯಾಕೆಂದರೆ ಬಜರಂಗಿ 2 ಅನ್ನುವ ಸಿನಿಮಾದಿಂದ ನನ್ನನ್ನು ಖಳನಟನಾಗಿ ಇಂಟ್ರೊಡ್ಯೂಸ್ ಮಾಡಿದೆ ಹರ್ಷ ಮಾಸ್ಟರ್. ಒಂದು ದೇಹ ಅನ್ನೋದಿತ್ತು, ಅದಕ್ಕೆ ಉಸಿರು ಕೊಟ್ಟವರೇ ಹರ್ಷ ಮಾಸ್ಟರ್. ಅವ್ರಿಗೆ ಈ ಮೂಲಕ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅದೇ ಥರ ಜೇಮ್ಸ್ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಂಥ ಡೈರೆಕ್ಟರ್ ಸರ್ ಅದಂದ್ರೆ ಚೇತನ್ ಸರ್ಗೂ ತುಂಬಾ ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಸಿನಿಮಾಗಳಲ್ಲೂ ಪಾತ್ರ ಕೊಡಿ, ಯಾವ ಪಾತ್ರ ಆದರೂ ಸರಿ ಮಾಡೋದಕ್ಕೆ ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಕೊಳ್ತೀನಿ. ಯಾಕೆಂದರೆ ಚೇತನ್ ಸರ್ ಇಷ್ಟನ್ನೇ ಕ್ರಿಯೇಟ್ ಮಾಡಿಬಿಟ್ರು. ಯಾಕಂದರೆ ವರ್ಲ್ಡ್ ವೈಡ್ ಈಗ ಅಪ್ಪು ಸರ್ ಅಪ್ಪು ಸರ್ ಅಂತ ಇಡೀ ವರ್ಲ್ಡಲ್ಲಿ ಗೊತ್ತಿದೆ ಅಪ್ಪು ಸರ್ ನೇಮು. ಅಂಥ ಅಪ್ಪು ಸರ್ಗೆ ಚೇತನ್ ಸರ್ ಒಂದು ಫೈನಲ್ ಮೂವಿಗೆ ಡೈರೆಕ್ಷನ್ ಮಾಡಿದಂದರೆ ಅವರು ತುಂಬಾ ಗ್ರೇಟು. ಅಂಥವ್ರ ಡೈರೆಕ್ಷನಲ್ಲಿ ಮುಂಬರೋ ಚಿತ್ರಗಳಲ್ಲಿ ವರ್ಕ್ ಮಾಡೋದಕ್ಕೆ ನಾನು ತುಂಬಾ ಕಾಯ್ತಿದ್ದೀನಿ. ಥ್ಯಾಂಕ್ ಯು. ಜೇಮ್ಸ್ ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿದೆ. ಹೌದು, ಚಿತ್ರಮಂದಿರಗಳಿಂದ ತೆಗಿತಾ ಇದ್ದಾರೆ ಅನ್ನೋ ಮಾತುಗಳನ್ನ ಕೇಳಿ ಬಂತು, ಹೇಗೆ ಅನ್ಸುತ್ತೆ, ಏನು ಹೇಳ್ತೀರಾ ಆಡಿಯನ್ಸ್ಗೆ, ಚಿತ್ರಮಂದಿರಕ್ಕೆ ಏನಿಲ್ಲಕ್ಕೆ ಬಯಸ್ತೀರಾ? ಹೌದು, ತುಂಬಾ ಬೇಜಾರಾಗ್ತದೆ. ಯಾಕಂದರೆ ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಟ್ರಿಬಲ್ ಆರ್ ಆಗಿರ್ಬೋದು, ಈಗ ನಾವು ಹೋಗ್ತಿರುವಂಥ ಕಾಶ್ಮೀರಿ ಫೈಲ್ ಸಿನಿಮಾಗಳಾಗಿರ್ಬೋದು. ಬಟ್ ಕನ್ನಡ ಜನತೆಗಳು ಈಗ ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ, ಬಟ್ ಇನ್ನೂ ಯಾರೆಲ್ಲ ನೋಡಿಲ್ವೋ ಆದಷ್ಟು ಬೇಗ ಸಿನಿಮಾಗಳನ್ನು ನೋಡಿ. ಬಟ್ ಅದ್ರ ಜೊತೆಗೆ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಏನಂದರೆ, ಎಲ್ಲರೂ ಮೊಬೈಲಲ್ಲಿ ವೀಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡ್ತಾ ಇದ್ದಾರೆ. ಯಾರು ಮನ್ನೊಬ್ಬರು ಹೇಳಿದ್ರು ಆಲ್ರೆಡಿ 20 ಮಿನಿಟ್ಸ್ ಸಿನಿಮಾನೇ ನಾನು ನೋಡಿದೆ ಮೊಬೈಲಲ್ಲಿ, ಪೈರಸಿ ನೋಡಿದೆ. ಬಟ್ ದಯವಿಟ್ಟು ಯಾವ ಸಿನಿಮಾಕ್ಕೂ ಮಾಡಬೇಡಿ, ಅದರಲ್ಲೂ ಅಪ್ಪು ಸರ್ ಈ ಜೇಮ್ಸ್ ಸಿನಿಮಾಗೆ ಖಂಡಿತವಾಗ್ಲೂ ಯಾರಿಗೂ ಈ ಥರ ಪೈರಸಿ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಅದೇ ಥಿಯೇಟ್ರ್ಗಳ ಸಮಸ್ಯೆ, ಅದು ದೊಡ್ಡವ್ರು ಕೂತು ನಿರ್ಧಾರ ಮಾಡಬೇಕಷ್ಟೇ.